ಅದೇ ನೀವು ಆಫೀಸರ್ ನೀವ್ ಕೊಡ್ಬೇಕು ತಗೊಳ್ಳಿ ಅಂದ್ರೆ ಏನು ಏನ್ ಆನ್ಸರ್ ಅದು ಏನ್ ಆನ್ಸರ್ ಆಫೀಸರ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸ್ನೇಹಿತರೆ, ನಿನ್ನೆ ದೇಶದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ನಡೆಯಿತು. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕೂಡ ನಡೆದಿದೆ. ಕರ್ನಾಟಕದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಒಂದು ಅಪವಾದವನ್ನು ಮಾಡಿದೆ. ಏನಂತ ಹೇಳಿದ್ರೆ, ಬಿಟಿಎಂ ಲೇಔಟ್ನ ಜೈಭೀಮ್ ನಗರದ ಬುದ್ಧ ಹಿರಿಯ ಪ್ರಾಥಮಿಕ ಶಾಲೆಯ ಬೂತ್ನಲ್ಲಿ ಚುನಾವಣಾ ಅಧಿಕಾರಿಗಳು ಕಾಂಗ್ರೆಸ್ ಪರವಿರುವಂತಹ ಮತದಾರರಿಗೆ ಮತವನ್ನು ಹಾಕಲಿಕ್ಕೆ ಅವಕಾಶವನ್ನು ನೀಡಲಿಲ್ಲ, ಹಾಗೆ ಅವರನ್ನು ವಾಪಸ್ ಕಳುಹಿಸಿರುವಂತಹ ಸಂಗತಿ ಹೊರಗೆ ಬಂದಿದೆ. ಹಲವು ಮತದಾರರು ಮತವನ್ನ ಚಲಾಯಿಸಲು ಬಂದಾಗ ನಿಮ್ಮ ಮತ ಚಲಾವಣೆ ಆಗಿದೆ, ನಿಮಗೆ ಅವಕಾಶ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸಿರೋದ್ರ ಕುರಿತು ಮತಗಟ್ಟೆಯಲ್ಲಿಯೇ ಮತದಾರರು ಪ್ರಶ್ನಿಸಿದಂತಹ ವಿಷಯ ಈಗ ಹೊರಗೆ ಬಂದಿದೆ. ಮುಖ್ಯವಾಗಿ ಅಲ್ಪಸಂಖ್ಯಾತ ಮತದಾರರಿಗೆ ಮತದಾನ ಮಾಡುವ ಅವಕಾಶವನ್ನು ನಿರಾಕರಿಸಲಾಗಿದೆ ಎಂಬ ಮಾಹಿತಿ ಇದೆ. ಹಾಗಾಗಿ ಈ ಕೂಡಲೇ ಘಟನೆಯ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಬೇಕು, ಹಾಗೂ ಈ ಮತಗಟ್ಟೆಯಲ್ಲಿ ಮರು ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಲಿನವಾಗದಂತೆ ನೋಡಿಕೊಳ್ಳುವಂತಹ ಗುರುತರವಾದ ಹೊಣೆಗಾರಿಕೆ ಚುನಾವಣಾ ಆಯೋಗದ ಮೇಲಿದೆ ಅಂತ ಹೇಳಿ ಕರ್ನಾಟಕ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ. ನೀವು ಆಫೀಸರ್ ನೀವು ಕೊಡ್ಬೇಕು ತಗೊಳ್ಳಿ ಅಂದ್ರೆ ಏನ್ ಆನ್ಸರ್ ಅದು ಏನ್ ಆನ್ಸರ್ ಆಫೀಸರ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗ್ ಬಂದ ಪೊಲೀಸ್ ಸ್ಟೇಷನ್ ಎರಡು ಬ್ಯಾಲೆಟ್ ಯೂನಿಟ್ ಇದೆ, ಎರಡು ಬ್ಯಾಲೆಟ್ ಯೂನಿಟ್ ಇದೆ ಸರ್. ಅದು ಬರ್ತಿರೋಲ್ವಾ?